ನಮ್ಮ ಕ್ಷೇತ್ರಕ್ಕೆ ಪಾರ್ಲಿಮೆಂಟಿಗೆ ಬರಬೇಕು ಅಂತ ಹೇಳಿ. ಐ ಬಿಲಾಂಗ್ಸ್ ಟು ಬೌ ಕಮ್ಯುನಿಟಿ. ನಾನು ಪ್ರಬಲವಾಗಿ ಆಕಾಂಕ್ಷಿ ಆಗಿದ್ದೀನಿ. ಸುಮಾರು ಹೆಸರುಗಳು ಬರ್ತಾರೆ. ಹೌದು, ತಮ್ಮ ಪಕ್ಷದ ಬಗ್ಗೆ? ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ. ಈಗ ಬರೀ ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಗುರುತಿಸ್ಕೊಂಡು ಭ್ರಷ್ಟಾಚಾರ ರಹಿತ ಸಾಮಾಜಿಕ ಕಳಕಳಿ ಉಳ್ಳಂತಹ ಅಭಿವೃದ್ಧಿ ಪರವಾಗಿ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸಾಹೇಬರು ಪಾರ್ಟಿ ಕಾರ್ಯಕ್ರಮಗಳಿಗೆ ನಾವು ಕೂಡ ಇದಾಗಿ ಪ್ರಭಾವಿತರಾಗಿ ನಾನು ಕೆಲಸಕ್ಕೆ ರಾಜೀನಾಮೆ ಸಲ್ಲಿಸಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬರ್ತೇನೆ. ರೂರಲ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ. ನಾನು ಅಲ್ಲೇ ಸ್ಥಳೀಯ, ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಮತ್ತು ಅಲ್ಲಿಂದ ಸಮಸ್ಯೆಗಳು, ಸ್ಥಳೀಯವಾಗಿ ಸಮಸ್ಯೆಗಳು ಮತ್ತು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು, ಈಗಿಂದ ಏನು ಯಾವ ಥರ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದೆಲ್ಲ ನಮಗೆ ಅರ್ಥ ಆಗಿರೋದ್ರಿಂದ, ಹಾಗಾಗಿ ಅಲ್ಲಿ ಸ್ಥಳೀಯ ಆಗಿರೋದ್ರಿಂದ ಅಲ್ಲೇ ಕಂಟೆಸ್ಟ್ ಮಾಡಿ. ಅಲ್ಲಿ ಈಗ ನಿರುದ್ಯೋಗ ಸಮಸ್ಯೆ ಕಾಡ್ತಿದೆ, ನೀರಿಂದು ಕುಡಿಯೋ ನೀರು ಕೂಡ ಹಾಹಾಕಾರ ಆಗ್ತಾಯಿದೆ. ಈಗ ಬಿಸಿಲುಗಾಲ ಬರ್ತಾಯಿದೆ, ಬಿಸಿಲುಗಾಲ ಬಂದರೆ ಟ್ಯಾಂಕರ್ ಪರ್ಚೇಸ್ ಮಾಡುವಂಥದ್ದು ಸುಮಾರು ಕೋಟಿ ಕೋಟಿಗಟ್ಟಲೆ ಒಂದು ಶಾಶ್ವತ ಕುಡಿಯೋ ನೀರು ಕೂಡ ಅಲ್ಲಿ ಇಲ್ಲ. ನಿರುದ್ಯೋಗ, ಭಾಳಷ್ಟು ನಿರುದ್ಯೋಗ ಇದೆ. ಈಗ ಇರ್ತಕ್ಕಂಥ 18 ಲಕ್ಷ ಮತದಾರರಲ್ಲಿ ಸುಮಾರು 28% ಅಂದರೆ ಹೆಚ್ಚು ಕಮ್ಮಿ 4.5 ಲಕ್ಷದ ಮೇಲ್ಪಟ್ಟು ನಿರುದ್ಯೋಗಿಗಳಿದ್ದಾರೆ ಮತದಾರರನ್ನೇ. ಮತ್ತು ಆರೋಗ್ಯ ಕೂಡ ಈಗ ಬಿಸಿಲುಗಾಲ ಇತ್ತದು, ಹವಾಮಾನ ವೈಪರೀತ್ಯಗಳಿಂದ ಆರೋಗ್ಯ ಕೂಡ ಅದ್ಗೆಟ್ಕೊಂಡು ಹೆಲ್ತ್ ಪ್ರಾಬ್ಲಮ್ ಇದೆ ಆರೋಗ್ಯದ್ದು, ಅದು ಸ್ವಲ್ಪ ಗಮನ ಹರಿಸ್ಕೊಬೇಕು. ಏನು ಪ್ಲಾನ್ ಮಾಡ್ಕೊಂಡು? ಯೋಜನೆಗಳು ಸಾಕಷ್ಟು ಇದೆ, ಹಿರಿಯರಿದ್ದಾರೆ ಈಗ ಹಿರಿಯರು, ಅವ್ರದ್ದು ಅವ್ರನ್ನೆಲ್ಲ ಚರ್ಚೆ ಮಾಡಿಕೊಂಡು ಯೋಜನೆಗಳಿದೆ, ನಮ್ಮದೇ ಆದಂಥ ಒಂದು ಯೋಜನೆಗಳಿದೆ. ಅದು ಇನ್ನು ಸಕಾಲದಲ್ಲಿ ಅದನ್ನು ಚರ್ಚೆ ಮಾಡಿ. ನಿಮ್ಮ ಟಿಕೆಟ್ ಬಗ್ಗೆ ನಿಮ್ಮ ಹೈಕಮಾಂಡ್ ಏನಂತ? ಇಲ್ಲ, ಚರ್ಚೆ ನಡೀತಾ ಇದೆ, ಈಗ ನಿರ್ಧಾರ ತಗೊಂತಾರೆ ಒಂದು 2 ದಿವಸದಲ್ಲಿ. ಆಶ್ವಾಸನೆ. ಕೋಲಾರ ಜಿಲ್ಲೆಯಲ್ಲಿ ಅಖಂಡ ಕೋಲಾರ ಜಿಲ್ಲೆ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಒಂದಾಗಿ ಭಾರತೀಯ ಜನತಾ ಪಾರ್ಟಿ 2004 2009 ಹತ್ತಿರದಲ್ಲಿ ಮುಗ್ಗರಿಸಿದ್ವಿ. ಅದು ನಮ್ಮ ಕಾರ್ಯಕರ್ತರ ಒಂದು ವೈಫಲ್ಯ ಅಲ್ಲ, ಓವರ್ ಕಾನ್ಫಿಡೆನ್ಸಿಂದ ನಾವು ಸೋಲ್ಬೇಕಾಯಿತು. ಹತ್ತಿರದಲ್ಲಿ ಎಲ್ಲ 10,000 15,000 ಈ ಥರ ಕಮ್ಮಿಲಿ ಸೋತ್ವಿ. ಆದರೆ ಇವಾಗ ಆ ಕಾಂಗ್ರೆಸ್ಸು ಜನತಾದಳದಲ್ಲಿ ಕಚ್ಚಾಟ, ಮೋದಿಯವರ ಅಲೆ, ಮೋದಿ ಪ್ರಧಾನಮಂತ್ರಿಗಳು ಏನು ದೇಶಕ್ಕೆ ಕೊಟ್ಟ ಒಂದು ಇದರಿಂದ 100% ಈ ಸರಿ ಈ ಕಡೆ ಚಿಕ್ಕಬಳ್ಳಾಪುರ ಆ ಕಡೆ ಕೋಲಾರ ಎರಡೂ ಗೆಲ್ತೀವಿ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಆಕಾಂಕ್ಷೆಗಳಿದ್ದಾರೆ. ಈ ಕಡೆ ರೈಟ್ ಜನಾಂಗಕ್ಕೆ ಕೊಡಬೇಕಾ, ಭೋವಿಗೆ ಕೊಡಬೇಕಾ ಅಂತ ನಮ್ಮ ರಾಜ್ಯ ಮಟ್ಟದ ನಾಯಕರು ಅವರು ನಾಳೆ ಕೋರ್ ಕಮಿಟಿಯಲ್ಲಿ ಡಿಸೈಡ್ ಮಾಡ್ತಾರೆ. ರೈಟ್ ಕೊಟ್ಟಾಗ ಪ್ರಮುಖವಾಗಿ ಚಿನ್ನಾರಾಮು, ವೀರಯ್ಯ, ಜಲವಾದಿ ನಾರಾಯಣ ಸ್ವಾಮಿ ಒಂದು 3 ಇದ್ದಾರೆ. ಭೋವಿಗೆ ಬಂದಾಗ ಏಕೈಕ ರಮೇಶ್ ಬಾಬು ಅವರು ಇದ್ದಾರೆ. ಇದರಲ್ಲಿ ಇನ್ನು ತೀರ್ಮಾನ ಅಂತಿಮವಾಗಿ ಕೋರ್ ಕಮಿಟಿಲಿ ಡಿಸೈಡ್ ಆಗ್ತದೆ. ಯಡಿಯೂರಪ್ಪನವರು ಅದನ್ನು ತಗೊಂಡು ರಾಷ್ಟ್ರೀಯ ಮಟ್ಟಕ್ಕೆ ಕಳಿಸ್ತಾರೆ. ಇನ್ನೊಂದು 2-3 ದಿವಸದಲ್ಲಿ ಆಚೆ ಬರ್ತದೆ. ಆದರೆ ಆ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಮುಖ್ಯಮಂತ್ರಿ ಕೆಸಿ ರೆಡ್ಡಿಯವರು ಅಲ್ಲಿನವರು. ಪ್ರಭಾವಿತ ಎಲ್ಲ ರಾಜಕೀಯ ನಾಯಕರು ಕೋಲಾರ ಜಿಲ್ಲೆಯವರೇ. ಇಲ್ಲಿಂದ 65 ಕಿಲೋಮೀಟ್ರಲ್ಲಿರೋ ಕೋಲಾರಿಗೆ, ಇಲ್ಲಿಂದ 65 ಕಿಲೋಮೀಟ್ರ್ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋಕ್ಕೆ ನೀರಿಲ್ಲ, ಬೋರ್ವೆಲ್ ಹಾಕರ 1,500 ಕೊಟ್ಟೋಗಿದೆ. ರೈತರ ಹಾಹಾಕಾರ ಪಾಪ. ಇವಾಗ ಅವರ ಭಾವನೆ ಎಷ್ಟಿದೆ ಅಂದರೆ ಇನ್ನು ನಿರುದ್ಯೋಗಿ ಸಮಸ್ಯೆಯಿಂದ ಬಹುತೇಕ ಕೋಲಾರದಿಂದ ಗುಳೆ ಹೋಗಿ ಬೆಂಗಳೂರು ಸಿಟಿಗೆ ಕೂಲಿ ಕಾರ್ಮಿಕರಾಗಿ ಎಲ್ಲ ಇಲ್ಲಿ ಬರ್ತಾಯಿದ್ದಾರೆ. ಇದಕ್ಕೆಲ್ಲ ಒಂದು ಪರಿಹಾರ ಇವಾಗ ಯಾರೇ ಗೆಲ್ಲೋದು ಮುಖ್ಯದು, ಎಲೆಕ್ಷನ್ ಬರ್ತದೆ ಹೋಗ್ತದೆ, ಆದರೆ ಆ ಜಿಲ್ಲೆಗಳನ್ನ, ಆ ಬರಡು ಭೂಮಿನ ಇನ್ನೂ ಮರಳುಗಾಡು ಮಾಡಿದಿರಾ, ಅಟ್ಲೀಸ್ಟ್ ಇನ್ನಾರು ಎಚ್ಚೆತ್ಕೋಬೇಕು ಈ ರಾಜಕಾರಣಿಗಳು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ.